ಕನಕಪುರದಲ್ಲಿ ನಿಲ್ಲದ ಕಾಡಾನೆಗಳ ಹಾವಳಿ. ಜನವಸತಿ ಪ್ರದೇಶದಲ್ಲಿ 20ಕ್ಕೂ ಹೆಚ್ಚು ಕಾಡಾನೆ ಪ್ರತ್ಯಕ್ಷವಾಗಿದ್ದಾವೆ. ಕೆರಳಾಳು ಸಂದ್ರ ಗ್ರಾಮದಲ್ಲಿ ಕಾಡಾನೆ ಹಿಂಡು ದಾಳಿ ಮಾಡಿದೆ. ಕನಕಪುರದಲ್ಲಿ ಮೇಲಿಂದ ಮೇಲೆ ಇಂತಹ ಪ್ರಕರಣಗಳು ನಡೀತಾ ಇದೆ. ಕಾಡಾನೆಗಳ ಹಾವಳಿ ನಿಲ್ತಾ ಇಲ್ಲ ಕನಕಪುರದಲ್ಲಿ. ಜನವಸತಿ ಪ್ರದೇಶದಲ್ಲಿ 20ಕ್ಕೂ ಹೆಚ್ಚು ಕಾಡಾನೆ ಪ್ರತ್ಯಕ್ಷಗೊಂಡಿದ್ದಾವೆ. ಕೆರಳಾಳು ಸಂದ್ರ ಗ್ರಾಮದಲ್ಲಿ ಕಾಡಾನೆ ಹಿಂಡು ದಾಳಿ ಮಾಡಿದೆ. ಕಾಡಾನೆಯ ಹಿಂಡನ್ನ ನೋಡಿ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಕಾವೇರಿ ವನ್ಯಜೀವಿ ವಲಯದಿಂದ ಬಂದಿರುವಂತಹ ಕಾಡಾನೆಗಳ ಹಿಂಡಿದು ಸೆರೆಸಿಕ್ಕಿರುವಂತಹ ದೃಶ್ಯವಳಿಯನ್ನ ನೋಡ್ತಾ ಇದ್ದೀವಿ. ಜನ ಭಯಭೀತರಾಗಿದ್ದಾರೆ, ಚೀರಾಡ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ. ಜನವಸತಿ ಪ್ರದೇಶಗಳತ್ತ 20ಕ್ಕೂ ಹೆಚ್ಚು ಆನೆಗಳಿರುವಂತಹ ಹಿಂಡು ಕನಕಪುರದಲ್ಲಿ ಎಂಟ್ರಿ ಆಗಿರುವಂಥದ್ದಿದು. ಮತ್ತೊಂದು ಕಡೆ ಕಾಡಾನೆ ಹಿಂಡನ್ನ ಕಾಡಿಗಟ್ಟೋದಕ್ಕೆ ಅರಣ್ಯ ಇಲಾಖೆ ಕೂಡ ಹರಸಾಹಸವನ್ನ ಪಟ್ಟಿದೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಏನೇನು ಸಮಸ್ಯೆಗಳಾಗಿದೆ ಈ ಕಾಡಾನೆ ಹಿಂಡಿಂದ? ಹಾ ಅರುಣ್, ಏನಂತಂದ್ರೆ ರಾಮನಗರ ಜಿಲ್ಲೆಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಕಳೆದ ಒಂದು ತಿಂಗಳಿನಿಂದ ಸುಮಾರು 3 ಜನ ಈಗಾಗಲೇ ಕಾಡಾನೆಗಳ ದಾಳಿಗೆ ಮೃತಪಟ್ಟಿರುವಂತದ್ದು. ಹಾಗಾಗ್ಲೇ ಈಗ ಅರಣ್ಯ ಸಚಿವರು ಕೂಡ ಒಂದು ಭೇಟಿ ನೀಡಿ ಅವ್ರಿಗೆ ಪರಿಹಾರನ ಕೂಡ ನೀಡಿರುವಂತದ್ದು. ಏನಂತಂದ್ರೆ ರಾಮನಗರ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಒಂದು ಮಾಸ್ಟರ್ ಐಡಿಯಾವನ್ನು ಒಂದು ಬಿಡುಗಡೆ ಮಾಡಿತ್ತು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಏನಂತಂದ್ರೆ ಒಂದು ಟಾಸ್ಕ್ ಫೋರ್ಸ್ ನ ಟೀಮ್ ಕೂಡ ರಚನೆ ಮಾಡಿ ಈಗ ಕಾಡಾನೆಗಳನ್ನ ತಡೆಯುವನ್ನು ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದು. ಸುಮಾರು 32 ಜನ ಇರುವಂತ ಒಂದು ಟಾಸ್ಕ್ ಫೋರ್ಸ್ ಟೀಮ್ ಕೂಡ ಜಿಲ್ಲಾಡಳಿತವನ್ನು ಅರಣ್ಯ ಇಲಾಖೆ ರಚನೆ ಮಾಡಿ ಈಗ ಕಾಡಾನೆಗಳನ್ನ ಹಟ್ಟುವ ಅನ್ನೋ ಕೆಲಸಕ್ಕೂ ಕೂಡ ಮುಂದಾಗಿತ್ತು. ಆದ್ರೆ ಏನಂತಂದ್ರೆ ಇವತ್ತು ಬೆಳ್ಳಂ ಬೆಳಗ್ಗೆ ಸುಮಾರು 1:30-7 ಗಂಟೆಗೆ ಕನಕಪುರದ ಕರಳಸಂದ್ರ ಗ್ರಾಮದಲ್ಲಿ ಈ ಒಂದು ಕಾಡಾನೆಗಳ ಹಿಂಡು ನೋಡಿ ಈಗ ಜನ ಭೀತರಾಗಿರುವಂತದ್ದು. ಯಾಕೆ ಅಂತಂದ್ರೆ ಇಲ್ಲಿವರೆಗೂ ಕೂಡ 5-6 ಮತ್ತೆ 2-3 ಆನೆಗಳು ಮಾತ್ರ ಏನೋ ಹಲವಾರು ಗ್ರಾಮಗಳಲ್ಲಿ ಕಾಣಿಸ್ತಾ ಇತ್ತು, ಮತ್ತೆ ಅವಳಿಗಳನ್ನ ಹಿಡ್ತಾ ಇತ್ತು. ಆದ್ರೆ ಈಗ ಒಂದೇ ಸತಿ ಏನೋ 20ಕ್ಕೂ ಹೆಚ್ಚು ಆನೆಗಳನ್ನ ನೋಡಿದಂತ ಗ್ರಾಮಸ್ಥರು ಈಗ ಒಂದ್ ರೀತಿ ಸ್ತಬ್ಧವಾಗಿರುವಂತದ್ದು. ಏನಂತಂದ್ರೆ ಇಲ್ಲಿವರೆಗೂ ಕೂಡ 2-3 ಆನೆಗಳು ಕಾಣಿಸ್ತಾ ಇತ್ತು. ಆದ್ರೆ ಈಗ ಸದ್ಯ ಒಂದೇ ಸತಿ 20 ಆನೆಗಳನ್ನ ಈ ಗ್ರಾಮಸ್ಥರು ನೋಡಿ ಒಂದ್ ರೀತಿ ಭಯಭೀತರಾಗಿರುವಂತದ್ದು. ಈಗ ಆ ಕಾಡಾನೆಗಳನ್ನ ಕಾಡುಗಟ್ಟುವಲ್ಲಿ ಒಂದು ಹರಸಾಹಸನೆ ಪಡ್ತಾ ಇದಾರೆ ಅನ್ಬೋದು. ಈ ನಮ್ಮ ಟಾಸ್ಕ್ ಫೋರ್ಸ್ ಟೀಮ್ ಆಗ್ಬೋದು, ಅರಣ್ಯ ಇಲಾಖೆ ಆಗ್ಬೋದು. ಯಾಕೆ ಅಂತಂದ್ರೆ ಬೆಳಗ್ಗೆ ಆಗಿರೋದ್ರಿಂದ ಆನೆಗಳನ್ನ ಒಂದೇ ರೀತಿಯಲ್ಲಿ ಹೊಡೆದು ಕಾಡುಗಟ್ಟುವ ಸಾಹಸ ಮಾಡ್ತಾ ಇದ್ರೆ, ಆದ್ರೆ ಅದು ಕಾಡುಗಟ್ಟುವಲ್ಲಿ ತುಂಬಾ ವಿಫಲರಾಗ್ತಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಆ ಕಾಡಾನೆಗಳನ್ನ ಒಂದು ದಿಕ್ಕಿನಲ್ಲಿ ಕರ್ಕೊಂಡು ಹೋಗಿ ಸಾಧ್ಯವಾಗ್ತಿಲ್ಲ. ಏನು 20 ಆನೆಗಳು ಒಂದೇ ಜೊತೆ ಇದ್ರು ಅವು ಬೇರೆ ಬೇರೆ ರೀತಿ ದಾರಿ ಮಾಡ್ತಾರೋ ಹಿನ್ನೆಲೆಯಲ್ಲಿ ಅವುಗಳನ್ನ ಕಾಡುಗಟ್ಟುವಲ್ಲಿ ಒಂದು ಹರಸಾಹಸನೆ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಅವರು ಥ್ಯಾಂಕ್ ಯು ಜಗದೀಶ್ ಎಲ್ಲ ಡೀಟೇಲ್ಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.